ಹಲೋ ಎವ್ರಿವನ್, ಐಡಿಯಾಸ್ ಫೋರಂಗೆ ತಮಗೆಲ್ಲರಿಗೂ ಸ್ವಾಗತ. ನನ್ನ ಹೆಸರು ಶ್ವೇತಾ ಬಬ್ಲಿ ಅಂತ ಹೇಳಿ. ಸೊ ಈ ಒಂದು ವಿಡಿಯೋದಲ್ಲಿ ನಾವೇನು ಮಾಡ್ತಾ ಇದ್ದೀವಪ್ಪ ಅಂತಂದರೆ, ಇವತ್ತಿಂದ ಒಂದು ಸಿರೀಸನ್ನು ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಅಲ್ಲಿ ನಾವು ಪ್ರೀವಿಯಸ್ ಇಯರಲ್ಲಿ ಕೇಳಿರುವಂತಹ ಎಲ್ಲ PSI ಕ್ವೆಶನ್ಸನ್ನು, ಯಾವುದೇ ಟಾಪಿಕ್ ಆಗಿರಲಿ, ಮೆಂಟಲ್ ಎಬಿಲಿಟಿ ಮೇಲೆ ಬರುವಂತಹ ಎಲ್ಲ PSI ಕ್ವೆಶನ್ಸನ್ನು ಸಾಲ್ವ್ ಮಾಡ್ತಾ ಹೋಗೋಣ. ಸೊ 1998 ಇಂದ 2017 ಇವಾಗ ರೀಸೆಂಟ್ವರೆಗೂ, ಯಾಕಂದರೆ 18 ವರೆಗೂ ಎಲ್ಲ ಕ್ವೆಶನ್ಸನ್ನು ಸಾಲ್ವ್ ಮಾಡ್ತಾ ಹೋಗೋಣ. ಯಾಕಂದರೆ ಆಲ್ರೆಡಿ 19 ಲಾಸ್ಟ್ ಟೈಮ್ PSI ಮಾಡಿರೋ ಎಕ್ಸಾಮನ್ನು ನಾನು ಆಲ್ರೆಡಿ ಕಂಪ್ಲೀಟ್ ಮಾಡಿದ್ದೀನಿ. ಸೊ ಇನ್ನು ಮಿಕ್ಕಿದ್ದು ಯಾವುದಿದೆ ಇಲ್ಲ 1998 ಇಂದ ಅಲ್ಲಿಂದ ಇಲ್ಲಿವರೆಗೂ ಎಷ್ಟು ಮೆಂಟಲ್ ಎಬಿಲಿಟಿ ಕ್ವೆಶನ್ಸನ್ನು ಕೇಳಿದ್ದಾರೆ. ಸೊ ಪ್ರತಿಯೊಂದು ಕ್ವೆಶನ್ಸನ್ನು ನಾವು ಕವರ್ ಮಾಡ್ತಾ ಹೋಗೋಣ, ಓಕೆನಾ? ಆ್ಯಂಡ್ ಒನ್ ಮೋರ್ ಥಿಂಗ್, ಸಿರೀಸ್ ಮೇಲೆ ಅಂದರೆ ಲೆಟರ್ ಸಿರೀಸ್, ನಂಬರ್ ಸಿರೀಸ್, ಈ ಥರ ಕ್ವೆಶನ್ಸ್ ಕೇಳಿರೋದನ್ನು ಕೂಡ ನಾನು ಆಲ್ರೆಡಿ ನಂಬರ್ ಸಿರೀಸ್ ಅಂತ ಚಾಪ್ಟರ್ ಮಾಡಬೇಕಾದ್ರೆ ಕಂಪ್ಲೀಟ್ ಮಾಡಿಕೊಟ್ಟಿದ್ದೀನಿ, ಓಕೆನಾ? ಸೊ ನಾವು ಇವಾಗ ಒಂದೊಂದಾಗೆ ಸ್ಟಾರ್ಟ್ ಮಾಡ್ತಾ ಹೋಗೋಣ. ಕ್ವೆಶನ್ಸನ್ನು ನಾನು ಇಯರ್ ವೈಸ್ ಆದರೂ, ಅಂದರೆ ಎಲ್ಲ ಹಿಂದಿನ ವರ್ಷದ ಕ್ವೆಶನ್ ಪೇಪರ್ ಆದ್ರೂ ಕೂಡ ಏನು ಮಾಡಿದ್ದೀನಿ, ಈ ಥರ ಟಾಪಿಕ್ ವೈಸ್ ಅವನ್ನ ಸೆಗ್ರಿಗೇಟ್ ಮಾಡಿದ್ದೀನಿ, ಓಕೆ? ಅಂದರೆ ವೆನ್ ಡೈಗ್ರಾಮ್ ಮೇಲೆ ಎಷ್ಟು ಕ್ವೆಶನ್ಸ್ ಕೇಳಿದ್ದಾರೆ ಅವನ್ನೆಲ್ಲ ಒಂದು ಕಡೆ ಮಾಡಿದ್ದೀನಿ. ಸೊ ಹಾಗೆ ಒಂದೊಂದು ವಿಡಿಯೋದಲ್ಲಿ ನಾವು ಒಂದು 20-30 ಮಿನಿಟ್ಸ್ ಅಲ್ಲಿ ಎಷ್ಟು ಕ್ವೆಶನ್ಸ್ ಕವರ್ ಆಗ್ತಾವಲ್ಲ ಅಷ್ಟು ಕ್ವೆಶನ್ಸನ್ನ ನಾವು ಮಾಡಿ ಕೊಡ್ತೀವಿ, ಓಕೆನಾ? ಆ್ಯಂಡ್ ಒನ್ ಮೋರ್ ಥಿಂಗ್, ಇಲ್ಲಿ ನಾನು ಯಾವ ಇಯರ್ ಅಲ್ಲಿ ಆ ಕ್ವೆಶನ್ನ ಕೇಳಿದ್ದಾರೆ ಅನ್ನೋದನ್ನ ಕೂಡ ಮೆನ್ಷನ್ ಮಾಡಿದ್ದೀನಿ. ಫಾರ್ ಎಕ್ಸಾಂಪಲ್, ಇಲ್ಲಿ ನೋಡಿ, ಇದು PSI 2003 ಅಲ್ಲಿ ಕೇಳಿರುವಂತಹ ಕ್ವೆಶನ್, ಓಕೆನಾ? ಆ್ಯಂಡ್ ನೆಕ್ಸ್ಟ್ ಇದು ESI, ಓಕೆ? ಸೊ ಬರೀ PSI ಅಷ್ಟೇ ಅಲ್ಲ, PSI, ESI, RSI ಎಕ್ಸಾಮ್, ಸೊ ಎಲ್ಲ ಕ್ವೆಶನ್ಸನ್ನು ಕವರ್ ಆಗಿದೆ ಇದರಲ್ಲಿ, ಓಕೆ? ಇದು ESI 2017 ಅಲ್ಲಿ ಕೇಳಿರುವಂತಹ ಎಕ್ಸಾಮ, ಓಕೆ? ಆ್ಯಂಡ್ ಇದು PSI ವೈರ್ಲೆಸ್ 2007 ಅಲ್ಲಿ ಕೇಳಿರುವಂತಹ ಕ್ವೆಶನ್, ಓಕೆ? ಐ ಮೀನ್ ವೈರ್ಲೆಸ್ ಪೊಲೀಸ್, ಆ್ಯಂಡ್ ಇದು ಕೂಡ RSI 2017 ಅಲ್ಲಿ ಕೇಳಿರುವಂತಹ ಕ್ವೆಶನ್, ಓಕೆನಾ? ಸೊ ಈ ಥರ ಪ್ರೀವಿಯಸ್ ಇಯರ್ ಅಲ್ಲಿ ಯಾವ ಥರ ಕ್ವೆಶನ್ಸ್ ಕೇಳಿದ್ದಾರೆ ಅನ್ನೋದನ್ನು ನಾವು ಕವರ್ ಮಾಡ್ಕೊಂಡು ಹೋಗೋಣ. ಇದರಿಂದ ಏನಾಗುತ್ತೆ, ನಿಮಗೆ ಕ್ವೆಶನ್ಸ್ ಲೆವೆಲ್ ಯಾವ ಥರ ಅನ್ನೋದು ಇರುತ್ತೆ ಅನ್ನುವಂಥದ್ದು ಕೂಡ ಒಂದು ಐಡಿಯಾ ಬಂದಂಗಾಗುತ್ತೆ, ಓಕೆನಾ? ಬರೀ ಟಾಪಿಕ್ ವೈಸ್ ಅಷ್ಟೇ ಪ್ರಿಪೇರ್ ಮಾಡ್ತಾ ಹೋದಾಗ ನಿಮಗೇನಾಗಲ್ಲ, ಒಂದು ಐಡಿಯಾ ಬರಲ್ಲ. ಯಾಕಂದರೆ ಲೆವೆಲ್ ಆಫ್ ಮೆಂಟಲ್ ಎಬಿಲಿಟಿ ಅಂತ ಬಂದಾಗ ಲೆವೆಲ್ ಆಫ್ ಕ್ವೆಶನ್ಸ್ ಚೇಂಜ್ ಆಗ್ತಾ ಹೋಗುತ್ತೆ. ಸೊ PSIಗೆ ಯಾವ ರೀತಿ ಯಾವ ಲೆವೆಲ್ ಕ್ವೆಶನ್ಸನ್ನು ಕೇಳ್ತಾರೆ ಅನ್ನುವಂಥದ್ದು ಇದರಲ್ಲಿದೆ. ಸೊ ಈ ಥರ ಕ್ವೆಶನ್ಸ್ ಬರೀ PSIಗೆ ಅಷ್ಟೇ ಅಲ್ಲ, FDSDA ಕೂಡ ಇದೇ ಲೆವೆಲಲ್ಲಿ ಕ್ವೆಶನ್ಸ್ ಇರುತ್ತೆ. ಲೆವೆಲ್ ಆಫ್ ಕ್ವೆಶನ್ಸ್ ಚೇಂಜ್ ಆಗೋದಲ್ಲ. ಸೊ ನೀವು FDSDA ಪ್ರಿಪೇರ್ ಮಾಡ್ತಾ ಇದ್ರು ಕೂಡ ಈ ಕ್ವೆಶನ್ಸನ್ನು ನೋಡ್ಬೋದು, ಓಕೆನಾ? ಅದಲ್ಲದೆ ಮತ್ತೆ ಬೇರೆ ಯಾವುದೇ ನೀವು ಕಾಂಪಿಟೇಟಿವ್ ಎಕ್ಸಾಮ್ಸ್ಗೆ ಪ್ರಿಪೇರ್ ಆಗ್ತಾ ಇದ್ರು ಈ ಕ್ವೆಶನ್ಸ್ ನಿಮ್ಗೆ ತುಂಬ ಹೆಲ್ಪ್ ಆಗುತ್ತೆ, ಓಕೆ? ಯಾಕಂದರೆ ಎಲ್ಲ ಎಕ್ಸಾಮ್ಸಲ್ಲೂ ಈಸಿ ಲೆವೆಲ್ ಕ್ವೆಶನ್ಸ್, ಮೀಡಿಯಂ ಲೆವೆಲ್, ಸೊ ಟಫ್ ಲೆವೆಲ್, ಹೀಗೆ ಮೂರು ಲೆವೆಲ್ ಕ್ವೆಶನ್ಸನ್ನು ಎಲ್ಲ ಎಕ್ಸಾಮ್ಸಲ್ಲೂ ಕೇಳ್ತಾರೆ. ಇವನ್ ನೀವು ಬ್ಯಾಂಕಿಂಗ್ ಎಕ್ಸಾಮ್ಸ್ ಅಂತ ಹೋದ್ರೂ ಅಲ್ಲಿ ಕೂಡ ಮೂರು ಲೆವೆಲ್ ಆಫ್ ಕ್ವೆಶನ್ಸ್ ಇರುತ್ತೆ, ಓಕೆನಾ? ಸೊ ನಂಬರ್ ಆಫ್ ಕ್ವೆಶನ್ಸನ್ನು ಇಂತಿಷ್ಟು ಅಂತ ಡಿವೈಡ್ ಮಾಡಿರ್ತಾರೆ, ಬಟ್ ಎಲ್ಲ ಲೆವೆಲ್ ಆಫ್ ಕ್ವೆಶನ್ಸನ್ನು ಕೇಳಿರ್ತಾರೆ. ಸೊ ನೀವು ಯಾವುದೇ ಎಕ್ಸಾಮಿಗೆ ಪ್ರಿಪೇರ್ ಆಗ್ತಾ ಇದ್ರು ಮೆಂಟಲ್ ಎಬಿಲಿಟಿನ ನೀವು ಬೇಸಿಕ್ ಇಂದಾನೇ ಕಲಿಬೇಕು, ಓಕೆ? ಸೊ ಫೈನ್, ನಾವು ಇವಾಗ ಕ್ವೆಶನ್ಸನ್ನು ಸ್ಟಾರ್ಟ್ ಮಾಡೋಣ, ಓಕೆ? ಸೊ ನಾವು ಸಿಯರ್ ಇಲ್ಲಿ ಫಸ್ಟ್ ಕ್ವೆಶನ್ನಲ್ಲಿ ಏನಿದೆ ಅಂತಂದರೆ, ಇದು ನೋಡಿ, ಎರಡು ಹೇಳಿಕೆಗಳನ್ನು ಕೊಟ್ಟಿರ್ತಾರೆ. ಈ ಥರ ಹೇಳಿಕೆ ಒಂದು ಮತ್ತು ಹೇಳಿಕೆ ಎರಡು. ಮೊದಲನೇ ಹೇಳಿಕೆಯಲ್ಲಿ ಏನಿದೆ, ಎಲ್ಲ ಹೂವುಗಳು ಮುಳ್ಳುಗಳೇ ಅಂತ ಹೇಳಿದ್ದಾರೆ. ಅದೇ ಎರಡನೇ ಹೇಳಿಕೆಯಲ್ಲಿ ಏನು ಕೊಟ್ಟಿದ್ದಾರೆ, ಎಲ್ಲ ಮುಳ್ಳುಗಳು ಎಲೆಗಳೇ ಅಂತ ಹೇಳಿದ್ದಾರೆ. ಅದಾದಮೇಲೆ ಈ ಮೇಲಿನ ಎರಡು ಹೇಳಿಕೆಗಳು ನಿಜ ಅಂತಲೇ ಕನ್ಸಿಡರ್ ಮಾಡಬೇಕು ನೀವು, ಓಕೆ? ಸೊ ಫಾರ್ ಎಕ್ಸಾಂಪಲ್, ಎಲ್ಲ ಮಂಗಗಳು ದೇವರುಗಳೇ ಅಂತ ಹೇಳಿದರೂ ಕೂಡ ನೀವು ಇನ್ನ ರಿಯಾಲಿಟಿ ಏನಿದೆ ಅನ್ನೋದಕ್ಕಿಂತ ಆ ಸೆಂಟೆನ್ಸ್ ಏನ್ ಕೊಟ್ಟಿದ್ದಾರೆ ಅದನ್ನ ಕರೆಕ್ಟ್ ಆಗಿನೆ, ಮಂಗಗಳು ದೇವರು ಅಂತಂದ್ರೆ ಹೌದು ಮಂಗಗಳು ದೇವರು ಅಂತಾನೆ ಕನ್ಸಿಡರ್ ಮಾಡಬೇಕು, ಓಕೆನಾ? ಸೊ ನಿಜವಾದರೆ ಕೆಳಗಿನ ವಾಕ್ಯಗಳಲ್ಲಿ ಯಾವುದು ಖಂಡಿತವಾಗಿಯೂ ನಿಜ ಅಂತ ಕೇಳಿದ್ದಾರೆ. ಸೊ ಅಂದ್ರೆ ಇವು ಹೇಳಿಕೆಗಳು ನಿಮ್ದು ರಿಯಾಲಿಟಿಗೆ ಮ್ಯಾಚ್ ಆಗದೆ ಹೋದ್ರೂ ಕೂಡ ನೀವೇನ್ ಮಾಡಬೇಕು, ಅವು ನಿಜ ಅಂತಾನೆ ತಗೋಬೇಕು, ಓಕೆನಾ? ಸೊ ನೆಕ್ಸ್ಟ್, ಈ ಫಾರ್ ಎಕ್ಸಾಂಪಲ್, ಎಲ್ಲ ಹೂಗಳು ಮುಳ್ಳುಗಳೇ ಅಂತ ಕೊಟ್ಟಿದ್ದಾರೆ. ಮ್ಯಾಮ್, ಹೂಗಳು ಮುಳ್ಳುಗಳು ಹೆಂಗಾಗತ್ತೆ ಅಂತ ಕೇಳಂಗಿಲ್ಲ. ಈ ಕ್ವೆಶನ್ ಪ್ರಕಾರ ಇದು ಕರೆಕ್ಟ್ ಆಗಿದೆ ಅಂತ ಅರ್ಥ. ಸೊ ನೆಕ್ಸ್ಟ್, ಈ ಹೇಳಿಕೆಗಳನ್ನ ನೋಡಿಕೊಂಡು ಇದರಲ್ಲಿ ಯಾವುದು ಸರಿಯಾಗಿದೆ ಅನ್ನೋದನ್ನ ನೀವು ಟಿಕ್ ಮಾಡಬೇಕು, ಓಕೆ? ಸೊ ಫಸ್ಟ್ ಥಿಂಗ್, ಎಲ್ಲ ಹೂಗಳು ಮುಳ್ಳುಗಳೇ, ಇದನ್ನ ಯಾವ ರೀತಿ ಬರ್ಕೋಬೇಕಪ್ಪ ಅಂತಂದ್ರೆ, ವೆನ್ ಡೈಗ್ರಾಮ್ ಯಾವ ರೀತಿ ಹಾಕೋಬೇಕು ಈ ಕ್ವೆಶನ್ಸ್ಗೆ ಅಂದ್ರೆ, ಎಲ್ಲ ಹೂಗಳು ಇವನ್ನ ಸರ್ಕಲ್ಸ್ ಅನ್ನ ಹಾಕ್ತೀವಿ ನಾವು, ಓಕೆನಾ? ಸೊ ಹೂಗಳು ಒಂದ್ ಸರ್ಕಲ್, ಈ ಎಲ್ಲಾ ಹೂಗಳು ಏನಂತ ಕೊಟ್ಟಿದ್ದಾರೆ ಅವರು, ಎಲೆಗಳೇ ಅಂತಂದ್ರೆ ಎಲ್ಲಾ ಹೂಗಳಲ್ಲಿ ಬಂದು ಎಲೆಗಳ ಒಳಗೆ ಬಂದು, ಓಕೆ? ಸೊ ಎಲೆಗಳು, ಅದರ ಒಳಗಡೆ ಹೂಗಳು ಬರ್ತವೆ. ಸೊ ಎಲ್ಲಾ ಹೂಗಳೇನದು, ಎಲೆಗಳು, ಓಕೆನಾ? ನೆಕ್ಸ್ಟ್ ಏನ್ ಕೊಟ್ಟಿದ್ದಾರೆ, ಎಲ್ಲಾ ಮುಳ್ಳುಗಳು ಎಲೆಗಳೇ ಅಂತ ಹೇಳಿದ್ದಾರೆ. ಓ ಸಾರಿ, ಎಲ್ಲಾ ಹೂಗಳು ಮುಳ್ಳುಗಳೇ ಅನ್ನೋದು ಫಸ್ಟ್ ಸ್ಟೇಟ್ಮೆಂಟ್. ಸೊ ಎಲ್ಲಾ ಹೂಗಳು
ಮುಳ್ಳುಗಳೇ ಅಂತ ಈ ತರ ಬರ್ಕೋಬೇಕು. ನೆಕ್ಸ್ಟ್ ಏನ್ ಕೊಟ್ಟಿದ್ದಾರೆ, ಎಲ್ಲಾ ಮುಳ್ಳುಗಳು ಎಲೆಗಳೇ ಅಂತ ಹೇಳಿದ್ದಾರೆ. ಸೊ ಮುಳ್ಳುಗಳೆಲ್ಲಿದೆ, ಈಗ ಆಲ್ರೆಡಿ ಮುಳ್ಳುಗಳು ಅಂತ ಹಾಕೊಂಡಿದ್ದಾರೆ, ಈ ಎಲ್ಲಾ ಮುಳ್ಳುಗಳು ಏನಾಗ್ಬೇಕು, ಎಲೆಗಳೇ ಆಗ್ಬೇಕು. ಅಂದ್ರೆ ಎಲೆಗಳು ಅಂತ ಹೇಳಿ ಒಂದ್ ಸರ್ಕಲ್ ಹಾಕೊಂಡು ಅದ್ರ ಒಳಗಡೆ ಏನ್ ಬರುತ್ತೆ, ಮುಳ್ಳುಗಳು ಅಂತ ಬರ್ತವೆ. ಓಕೆನಾ? ಇವಾಗ ಸೊ ಇಷ್ಟು ಹಾಕೊಂಡಾದ್ಮೇಲೆ ನೀವೇನ್ ಮಾಡಬೇಕು, ಇದರಲ್ಲಿ ಯಾವ ಸೆಂಟೆನ್ಸು ಟ್ರೂ ಆಗುತ್ತೆ ಅನ್ನೋದನ್ನ ಚೆಕ್ ಮಾಡಬೇಕು. ಸೊ ಒನ್ ಬೈ ಒನ್ ಹೋಗೋಣ ನಾವು. ಫಸ್ಟ್ ಒನ್ ಏನಿದೆ, ಎಲ್ಲಾ ಹೂವುಗಳು ಎಲೆಗಳೇ ಅಂತ ಹೇಳಿದ್ದಾರೆ. ಸೊ ಸರಿಯಾಗಿದೆನಾ ಅಂತ ನೋಡ್ಕೊಳ್ಳಿ. ಎಲ್ಲಾ ಹೂಗಳು ಎಲೆಗಳೇನಾ? ಹೌದು, ಎಲ್ಲಾ ಹೂಗಳು ಏನಾಗ್ತಾ ಇದೆ, ಎಲೆಗಳೇ, ಅದ್ರ ಒಳಗಡೆನೆ ಬರ್ತಾ ಇದೆ. ಓಕೆನಾ? ಅಂದ್ರೆ ಇದು ಈ ತರ ಬಂದ್ರೆ, ಹೂಗಳು ಎಲೆಗಳ ಒಳಗೆ ಬಂದ್ರೆ, ಈ ತರ ಸಿಂಬಾಲ್ ಇದ್ರೆ ಇದು ಸರಿಯಾಗಿದೆ ಅಂತ ಅರ್ಥ. ಸೊ ಫಸ್ಟ್ ಸ್ಟೇಟ್ಮೆಂಟ್ ಕರೆಕ್ಟ್ ಆಗಿದೆ. ಇವಾಗ ಸೆಕೆಂಡ್ ಸ್ಟೇಟ್ಮೆಂಟ್ ನೋಡ್ಕೊಳ್ಳಿ, ಎಲ್ಲಾ ಎಲೆಗಳು ಮುಳ್ಳುಗಳೇ ಅಂತ ಹೇಳಿದ್ದಾರೆ. ಹೌದಾ? ಸೊ ಎಲ್ಲಾ ಎಲೆಗಳು ಮುಳ್ಳುಗಳಾಗ್ತಾವ, ಇದು ಮುಳ್ಳುಗಳು ಇದು ಎಲೆಗಳು, ಎಲ್ಲಾ ಎಲೆಗಳು ಮುಳ್ಳುಗಳಾಗ್ತಾವ? ಆಗಲ್ಲ. ಇದು ಯಾವಾಗ್ಲೂ ಟ್ರೂ ಆಗಿರುತ್ತೆ. ಅಂದ್ರೆ ಇಲ್ಲಿಂದ ನಿಮ್ದು ಮೇಲೆ ಹೋದ್ರೆ ಟ್ರೂ ಆಗಿರುತ್ತೆ. ಎಲ್ಲಾ ಎಲೆಗಳು ಮುಳ್ಳುಗಳು ಎಂದಾಗ ನೀವು ಈ ತರ ಏರೋ ಮಾರ್ಕ್ ಹಾಕೊಳ್ಳಿ. ಓಕೆ? ಸೊ ಇದು ಯಾವಾಗ್ಲೂ ಟ್ರೂ ಇರಲ್ಲ. ಓಕೆನಾ? ಇದು ನಿಮ್ಮ ಅಂಡರ್ಸ್ಟ್ಯಾಂಡಿಂಗ್ ಈಗ ಅಷ್ಟೇ. ಓಕೆ? ಸೊ ಇದೇನಾಗಿದೆ, ರಾಂಗ್ ಇದೆ. ಫಸ್ಟ್ ಒನ್ ಕರೆಕ್ಟ್ ಆಗಿದೆ. ಸಿ, ಎಲ್ಲಾ ಎಲೆಗಳು ಹೂವುಗಳೇ ಅಂತ ಹೇಳಿದ್ದಾರೆ. ಸೊ ಎಲ್ಲಾ ಎಲೆಗಳು ಹೂವುಗಳಾಗಕ್ಕಾಗತ್ತಾ? ಇದು ರಿವರ್ಸ್ ಹಾಕ್ತೀವಿ ನಾವು. ಸೊ ಇದು ರಾಂಗ್ ಆಗತ್ತೆ. ನೆಕ್ಸ್ಟ್, ಎಲ್ಲಾ ಮುಳ್ಳುಗಳು ಹೂವುಗಳೇ. ಸೊ ಎಲ್ಲಾ ಮುಳ್ಳುಗಳು ಹೂವುಗಳು ಅಂದ್ರೆ ಎರೋ ಮಾರ್ಕ್ ಹೆಂಗ್ ಹೋಗುತ್ತೆ, ಇಲ್ಲಿಂದ ಈ ಕಡೆ ಹೋಗುತ್ತೆ, ಇದು ರಾಂಗ್ ಆಗುತ್ತೆ. ಈ ಎರೋ ಮಾರ್ಕ್ ನಾನು ನಿಮ್ಗೆ ಜಸ್ಟ್ ಅಂಡರ್ಸ್ಟ್ಯಾಂಡಿಂಗ್ ಹೇಳ್ತಾ ಇರೋದಷ್ಟೇ. ಓಕೆನಾ? ಸೊ ಫಸ್ಟ್ ಒನ್ ಏನಿದೆ, ಎಲ್ಲಾ ಹೂಗಳು ಎಲೆಗಳು, ಇದು ಒಂದು ಮಾತ್ರ ಕರೆಕ್ಟ್ ಆಗಿತ್ತೆ. ಅದರಿಂದ ಇದು ನಿಮ್ ಸರಿಯಾದ ಉತ್ತರ. ಓಕೆನಾ? ಸೊ ಇದೇ ರೀತಿ ಇವಾಗ ಇದು ಪಿ ಎಸ್ ಐ 2003 ಅಲ್ಲಿ ಕೇಳಿರುವಂತಹ ಕ್ವೆಶನ್. ಹೀಗೆ ನೆಕ್ಸ್ಟ್ ಕ್ವೆಶನ್ ಹೋಗೋಣ. ಓಕೆ? ಸೊ ನಾವು ಸಿ ಹಿಯರ್, ದಯವಿಟ್ಟು ಚಿತ್ರವನ್ನು ಎಚ್ಚರಿಕೆಯಿಂದ ಗಮನಿಸಿ ಮತ್ತು ಕೆಳಗೆ ಕೊಟ್ಟಿರುವ ಪ್ರಶ್ನೆಗೆ ಉತ್ತರಿಸಿ ಅಂತ ಹೇಳಿದ್ದಾರೆ. ಓಕೆನಾ? ಸೊ ಏನ್ ಕ್ವೆಶನ್ ಕೇಳಿದ್ದಾರೆ, ಇದು ಡಯಾಗ್ರಾಮ್. ಓಕೆ? ಸೊ ಈ ಡಯಾಗ್ರಾಮ್ ಅನ್ನ ನೋಡ್ಕೊಳ್ಳಿ, ಏನ್ ಕ್ವೆಶನ್ ಕೇಳಿದ್ದಾರೆ ಅನ್ನೋದನ್ನ ಅರ್ಥ ಮಾಡ್ಕೊಳ್ಳಿ. ಎಷ್ಟು ಜನ ನೃತ್ಯಗಾರರು ಗಾಯಕರಾಗಿದ್ದಾರೆ ಆದರೆ ವೃತ್ತಿಯಿಂದ ವೈದ್ಯರಾಗಿಲ್ಲ ಅಂತ? ಸೊ ಈ ಕ್ವೆಶನ್ ಯಾವಾಗ ಕೇಳಿದ್ದಾರೆ, ಇ ಎಸ್ ಐ 2017 ಅಲ್ಲಿ ಕೇಳಿರುವಂತಹ ಕ್ವೆಶನ್. ಓಕೆ? ಸೊ ಫಸ್ಟ್ ಈ ತರ ಕ್ವೆಶನ್ಸ್ ಅನ್ನ ಕೊಟ್ಟಾಗ ನೀವೇನ್ ಮಾಡಿ, ಸ್ಪ್ಲಿಟ್ ಮಾಡಿ ಒಂದೊಂದೇ ವರ್ಡ್ ಅನ್ನ ನೋಡ್ತಾ ಹೋಗ್ಬೇಕು. ಹೆಂಗಂದ್ರೆ, ಎಷ್ಟು ಜನ ನೃತ್ಯಗಾರರು, ಸೊ ಫಸ್ಟ್ ನೃತ್ಯಗಾರರ ಸರ್ಕಲ್ ಎಲ್ಲಿ ಬರುತ್ತೆ, ಇಲ್ಲಿ ಬರುತ್ತೆ. ಓಕೆನಾ? ಇದು ನೋಡ್ಕೊಳ್ಳಿ. ಫಾರ್ ಎಕ್ಸಾಂಪಲ್ ನಾನು ನಿಮ್ಗೆ ಇನ್ನೊಂದ್ಸತಿ ಇಲ್ಲಿ ಹಾಕಿ ತೋರಿಸ್ತೀನಿ ಡಯಾಗ್ರಾಮ್ ಅನ್ನ. ಓಕೆ? ನೀವು ಡಯಾಗ್ರಾಮ್ ಹಾಕಂಗಿಲ್ಲ, ನಿಮ್ ಎಕ್ಸಾಮಿನೇಷನ್ ನೀವು ಡಯಾಗ್ರಾಮ್ ಹಾಕಂಗಿಲ್ಲ, ಮತ್ತೊಂದ್ಸತಿ ಇದರಲ್ಲೇ ನೋಡ್ಕೊಳ್ಬೇಕು. ಓಕೆ? ಸೊ ಇದು ನೃತ್ಯಗಾರರ ಸರ್ಕಲ್ ಇದು. ನೆಕ್ಸ್ಟ್, ನೃತ್ಯಗಾರರು ಗಾಯಕರಾಗಿದ್ದಾರೆ ಅಂತ ಹೇಳಿದ್ದಾರೆ. ಸೊ ಗಾಯಕರ ಸರ್ಕಲ್ ಎಲ್ಲಿದೆ, ಇಲ್ಲಿದೆ. ಅಂಡ್ ಇದು ಕ್ರಾಸ್ ಆಗಿದೆ. ಹೌದಾ? ಈ ತರ ಬಂದಿದೆ, ಗಾಯಕರಾಗಿದ್ದಾರೆ ಅಂದ್ರೆ ಈ ಇಲ್ಲಿ ಬರುವಂತ ವ್ಯಕ್ತಿಗಳು ಏನಾಗ್ತಾರೆ, ಇವರು ನೃತ್ಯಗಾರರು ಹೌದು, ಗಾಯಕರು ಹೌದು, ಇಲ್ಲಿ ಬರುವಂತವ್ರು, ಈ ಸರ್ಕಲ್ ಅಲ್ಲಿ ಬರುವಂತವ್ರು. ಓಕೆನಾ? ನೆಕ್ಸ್ಟ್, ಆದರೆ ವೃತ್ತಿಯಿಂದ ವೈದ್ಯರಾಗಿಲ್ಲ ಅಂತ. ಸೊ ವೈದ್ಯರ ಸರ್ಕಲ್ ಹೆಂಗಿದೆ, ಅದು ಕೂಡ ಇವೆರಡನ್ನು ಈ ತರ ಹಾದು ಹೋಗಿದೆ. ಹೌದಾ? ಸೊ ಈ ಒಂದು ಇದರಲ್ಲಿ ಏನ್ ಬರ್ತಾರಲ್ಲ, ಇವ್ರೇನಾಗ್ತಾರೆ, ವೈದ್ಯರು ಆಗ್ತಾರೆ, ನೃತ್ಯಗಾರರು ಆಗ್ತಾರೆ, ಗಾಯಕರು ಆಗ್ತಾರೆ. ಬಟ್ ಅವ್ರೇನ್ ಹೇಳಿದಾರೆ ಇಲ್ಲಿ ಕ್ವೆಶನ್ ಅಲ್ಲಿ, ಎಷ್ಟು ಜನ ವೈದ್ಯರಾಗಿಲ್ಲ ಅಂತ ಕೇಳಿದ್ದಾರೆ. ಅಂದ್ರೆ ಅವ್ರು ಬರೀ ನೃತ್ಯಗಾರರಾಗಿರ್ಬೇಕು ಮತ್ತೆ ಗಾಯಕರಾಗಿರ್ಬೇಕು, ಆದ್ರೆ ವೈದ್ಯರಾಗಿರಬಾರದು. ಸೊ ಇಲ್ಲಿರುವಂತವ್ರೇನು, ಬರೀ ನೃತ್ಯಗಾರರಾಗಿದ್ದಾರೆ ಮತ್ತು ಗಾಯಕರಾಗಿದ್ದಾರೆ. ಸೊ ಇದರಲ್ಲಿ ಈ ಒಂದ್ ಸರ್ಕಲ್ ಇದರಲ್ಲಿ ಎಷ್ಟು ಜನ ಇದ್ದಾರೆ ಅಂತ ನೋಡ್ಕೊಳ್ಳಿ. ಓಕೆ? ಸೊ ಇದು ಸೇಮ್ ಇದೆ ಎಕ್ಸಾಕ್ಟ್ಲಿ. ಹೌದಾ? ಸೊ ಎಷ್ಟು ಜನ ಇದ್ದಾರೆ ಇದರಲ್ಲಿ, 15 ಜನ ಇದ್ದಾರೆ ಈ ಪ್ಲೇಸ್ ಅಲ್ಲಿ. ಓಕೆನಾ? ಆದ್ದರಿಂದ ನಿಮ್ಮ ಉತ್ತರ ಎಷ್ಟಾಗತ್ತೆ, 15 ಆಗತ್ತೆ. ಸೊ ಇವಾಗ ನೆಕ್ಸ್ಟ್ ಕ್ವೆಶನ್ ನೋಡಿ, ಏನ್ ಕೊಟ್ಟಿದ್ದಾರೆ ಈ ಕ್ವೆಶನ್ ಅಲ್ಲಿ, ಈ ರೇಖಾಚಿತ್ರವನ್ನು ಅಭ್ಯಸಿಸಿ ಉತ್ತರ ಬರೆಯಿರಿ ಅಂತ ಕೊಟ್ಟಿದ್ದಾರೆ. ಅಂದ್ರೆ ಇವಾಗ ಲಾಸ್ಟ್ ಯಾವ ರೀತಿ ಮಾಡಿದ್ವಲ್ಲ ನಾವು, ಲಾಸ್ಟ್ ಇವಾಗ ಈಗ ಜಸ್ಟ್ ಒಂದು ಎಕ್ಸಾಂಪಲ್ ಏನ್ ಮಾಡಿದ್ವಿ, ಇದು ಕೂಡ ಸೇಮ್ ಎಕ್ಸಾಂಪಲ್ ಇದು. ಓಕೆ? ದ ಟೈಪ್ ಸೇಮ್ ಇದೆ, ಬಟ್ ಸಿಂಬಾಲ್ಸ್ ಅಷ್ಟೇ ಚೇಂಜ್ ಇದೆ ಅಷ್ಟೇ, ಮತ್ತೇನಿಲ್ಲ. ಓಕೆ? ಈ ತರ ಟ್ರಯಾಂಗಲ್ ಸಿಂಬಲ್ ಅಲ್ಲಿರೋರೆಲ್ಲ ಪರಿಣಿತರು, ಈ ತರ ರೆಕ್ಟಾಂಗಲ್ ಸಿಂಬಾಲ್ ಅಲ್ಲಿರೋರೆಲ್ಲ ವೈದ್ಯರು, ಆಮೇಲೆ ಸರ್ಕಲ್ ಸಿಂಬಾಲ್ ಅಲ್ಲಿರುವವರೆಲ್ಲ ಹಳ್ಳಿಯಲ್ಲಿ ಕರ್ತವ್ಯ ನಿರ್ವಹಿಸುತ್ತಿರುವ ವೈದ್ಯರು. ಓಕೆನಾ? ಸೊ ಅದೆಲ್ಲ ಕೂಡಿ ಈ ತರ ಒಂದು ಡಯಾಗ್ರಾಮ್ ಮಾಡಿದ್ದಾರೆ. ಈ ಡಯಾಗ್ರಾಮ್ ಅಲ್ಲಿ ಯಾವ್ಯಾವ ಸಿಂಬಾಲ್ ಏನೇನು ಇಂಡಿಕೇಟ್ ಮಾಡುತ್ತೆ ಅನ್ನೋದನ್ನ ಇಲ್ಲಿ ಕೊಟ್ಟಿದ್ದಾರೆ. ಓಕೆ? ಸೊ ನೆಕ್ಸ್ಟ್ ಕ್ವೆಶನ್ ಏನ್ ಕೇಳಿದ್ದಾರೆ, ಹಳ್ಳಿಯಲ್ಲಿ ಕರ್ತವ್ಯ ನಿರ್ವಹಿಸುತ್ತಿರುವ ಪರಿಣಿತ ಮತ್ತು ಅನುಭವಿ ವೈದ್ಯರ ಸಂಖ್ಯೆ ಎಷ್ಟು ಅಂತ ಕೇಳಿದ್ದಾರೆ. ಓಕೆನಾ? ಸೊ ಫಸ್ಟ್ ನಾವೇನ್ ಮಾಡ್ಬೇಕು ಇವಾಗ, ಹಳ್ಳಿಯಲ್ಲಿ ಕರ್ತವ್ಯ ನಿರ್ವಹಿಸುತ್ತಿರುವ ವೈದ್ಯರನ್ನ ನೋಡ್ಕೊಳ್ಬೇಕು. ಹಳ್ಳಿಯಲ್ಲಿ ಕರ್ತವ್ಯ ನಿರ್ವಹಿಸುತ್ತಿರುವ ವೈದ್ಯರನ್ನ ಯಾವ ಸಿಂಬಾಲ್ ಇದ್ ಮಾಡತ್ತೆ, ಇಂಡಿಕೇಟ್ ಮಾಡತ್ತೆ, ಇದು. ಹೌದಾ? ಓಕೆನಾ? ಸೊ ಈ ಸರ್ಕಲ್ ಅಂದ್ರೆ ಈ ಸರ್ಕಲ್ ಅಲ್ಲಿ ಎಷ್ಟು ಬರುತ್ತೆ, ಇದಿಷ್ಟನ್ನೇ ನೀವು ನೋಡ್ಬೇಕು. ಅಂದ್ರೆ ನಿಮ್ಮ ಆನ್ಸರ್ 2 ಆಗಿರುತ್ತೆ, ಇಲ್ಲ 5 ಆಗಿರುತ್ತೆ, ಇಲ್ಲ 4 ಆಗಿರುತ್ತೆ. ಓಕೆ? ಇನ್ ನೆಕ್ಸ್ಟ್, ಇದಿಷ್ಟಾಯ್ತು. ಅದಾದ್ಮೇಲೆ ಪರಿಣಿತರು ಅಂತ ಹೇಳಿದ್ದಾರೆ. ಸೊ ಪರಿಣಿತರು ಯಾವ ಸಿಂಬಾಲ್ ಇಂಡಿಕೇಟ್ ಮಾಡತ್ತೆ,
ಟ್ರಯಾಂಗಲ್ ಇಂಡಿಕೇಟ್ ಮಾಡುತ್ತೆ. ಅಂದ್ರೆ ಸರ್ಕಲ್ ಮತ್ತೆ ಟ್ರಯಾಂಗಲ್ ಅಲ್ಲಿ ಇರೋದು ಮಾತ್ರ ನಿಮ್ಮ ಆನ್ಸರ್. ಸೊ ಸರ್ಕಲ್ ಇದು ಟ್ರಯಾಂಗಲ್ ಅಂಡ್ ಇದು ಸರ್ಕಲ್, ಇವೆರಡರ ಮಧ್ಯೆ ಬರೋದು ಬರೀ 5 ಮಾತ್ರ, ಹೌದಾ? ಸೊ 5 ಏ ನಿಮ್ಮ ಆನ್ಸರ್ ಆಗಿರುತ್ತೆ, ಯಾಕಂದ್ರೆ ಇಲ್ಲಿ ಎರಡು ಆಪ್ಷನ್ಸ್ ಇಲ್ಲ, ಇಲ್ಲಿ ಉಳಿದಿರೋದು ಒಂದೇ ಆಪ್ಷನ್ ಆಗಿರುತ್ತೆ, ಇದೇ ನಿಮ್ಮ ಆನ್ಸರ್ ಆಗಿರುತ್ತೆ. ಸೊ ನೀವು ಚೆಕ್ ಮಾಡಬೇಕು ಅಂತಂದ್ರೆ ನೆಕ್ಸ್ಟ್ ಹೋಗ್ಬೋದು. ಮತ್ತು ಅನುಭವಿ ವೈದ್ಯರ ಸಂಖ್ಯೆ, ಸೊ ಈ ಒಂದು ರೆಕ್ಟಾಂಗಲ್ ಒಳಗಡೆನೂ ಇದೇನಾ ಇದು 5 ನಂಬರ್, ಹೌದು. ಸೊ 5 ಏನಿದೆ ಸರ್ಕಲ್ ಒಳಗಡೆನೂ ಬರುತ್ತೆ, ಟ್ರಯಾಂಗಲ್ ಒಳಗಡೆನೂ ಬರುತ್ತೆ, ಮತ್ತೆ ರೆಕ್ಟಾಂಗಲ್ ಒಳಗಡೆನೂ ಬರುತ್ತೆ. ಅಂದ್ರೆ 5 ಜನ ವೈದ್ಯರು ಯಾವ ತರ ಇದ್ದಾರೆ, ಇವರು ಹಳ್ಳಿಯಲ್ಲಿ ಕರ್ತವ್ಯ ನಿರ್ವಹಿಸ್ತಾರೆ, ಪರಿಣಿತರಿದ್ದಾರೆ ಮತ್ತು ಅನುಭವಿ ವೈದ್ಯರಿದ್ದಾರೆ, ಓಕೆನಾ? ಸೊ ಅದರಿಂದ ನಿಮ್ಮ ಆನ್ಸರ್ ಏನಾಗುತ್ತೆ, 5 ಆಗುತ್ತೆ, ಓಕೆನಾ? ಸೊ ಈ ತರ ನೀವು ಆನ್ಸರ್ಸ್ ಅನ್ನ ಚೆಕ್ ಮಾಡಬೇಕು. ಇವಾಗ ನೆಕ್ಸ್ಟ್ ಕ್ವೆಶನ್ ಹೋಗೋಣ, ಓಕೆ? ಸೊ ನಾವು ಸಿ ಹಿಯರ್ ನೆಕ್ಸ್ಟ್ ಕ್ವೆಶನ್. ಈ ಕ್ವೆಶನ್ ಅಲ್ಲಿ ಏನ್ ಹೇಳಿದ್ದಾರೆ, ಕೆಳಕಂಡ ಪಗಡೆಯ ಚಿತ್ರಗಳನ್ನ ಪರಿಗಣಿಸಿ 6 ವಿರುದ್ಧ ಸಂಖ್ಯೆ ಯಾವುದು ಅನ್ನೋದನ್ನ ಕಂಡುಹಿಡಿಯಿರಿ ಅಂತ ಹೇಳಿದ್ದಾರೆ, ಓಕೆನಾ? ಸೊ ಈ ತರ ಕೆಲವೊಂದು ಎಕ್ಸಾಮ್ಸ್ ಕೊಟ್ಟಾಗ, ಡಯಾಸ್ ಮೇಲೆ ಪ್ರಾಬ್ಲಮ್ಸ್ ಅನ್ನ ಕೊಟ್ಟಾಗ ಯೂಶಲಿ ಬಿಟ್ಟು ಬರುವಂತ ಚಾನ್ಸಸ್ ಇರುತ್ತೆ, ಯಾಕಂದ್ರೆ ಕನ್ಫ್ಯೂಸ್ ಆಗುತ್ತೆ ಅನ್ನೋ ಕಾರಣಕ್ಕಾಗಿ, ಓಕೆ? ಸೊ ಕನ್ಫ್ಯೂಸ್ ಮಾಡ್ಕೊಳ್ತಾ ಇರೋ ತರ ಯಾವ ರೀತಿ ನೀವು ಸಾಲ್ವ್ ಮಾಡ್ಬೇಕಪ್ಪ ಪ್ರಾಬ್ಲಮ್ಸ್ ಅನ್ನ ಅಂತಂದ್ರೆ, ಐ ವಿಲ್ ಜಸ್ಟ್ ಟೆಲ್ ಯು ಒನ್ ಥಿಂಗ್ ಹಿಯರ್. ಯಾವಾಗ್ಲೂ ಯಾವುದರ ಸಂಖ್ಯೆಯನ್ನ ಹೇಳಿದ್ದಾರೆ, 6, ಓಕೆನಾ? ಸೊ 6 ವಿರುದ್ಧ ಸಂಖ್ಯೆ ಅಂತಂದ್ರೆ ಯಾವ ರೀತಿ ಇರಬೇಕು, 6 ವಿರುದ್ಧ ಅಂತಂದ್ರೆ ಇಲ್ಲಿ ಕೆಳಗಡೆ ಬರಬೇಕು, ಹೌದಾ? ಇಲ್ಲಿ 6 ಮೇಲಿದೆ ಅಂದ್ರೆ ಕೆಳಗೆ ಬರಬೇಕು. ಐ ಹೋಪ್ ನೀವು ಅಂಡರ್ಸ್ಟ್ಯಾಂಡ್, ಓಕೆ? ಇದು 2D ಡಯಾಗ್ರಾಮ್, ಇದು 3D ತೆಗಿಯಕ್ ಬರಲ್ಲ, 3D ಇದ್ರೆ ತೋರಿಸಬಹುದು ನಾನು ನಿಮ್ಗೆ. ಸೊ ಐ ಥಿಂಕ್ ನೀವು ಇಮ್ಯಾಜಿನ್ ಮಾಡ್ಕೊಳ್ಬಹುದು, ಓಕೆನಾ? 6 ವಿರುದ್ಧ ಅಂದ್ರೆ ಕೆಳಗಡೆ ಬರುತ್ತೆ ಇಲ್ಲಿ, ಹೌದಾ? ಸೊ ಅದೇನಾಗಿರುತ್ತೆ, ವಿರುದ್ಧ ಸಂಖ್ಯೆ ಆಗಿರುತ್ತೆ. ಬಟ್ ಇಲ್ಲಿ ಕಾಣಿಸಲ್ಲ ಅದು 2D ಡಯಾಗ್ರಾಮ್ ಅಲ್ಲಿ, ಹೌದಾ? ನೀವ್ ಹೆಂಗ್ ಕಂಡು ಹಿಡಿಯೋದಪ್ಪ ಅಂತಂದ್ರೆ, 6 ಯಾವುದು ಅಕ್ಕಪಕ್ಕದಲ್ಲಿ ಬರುತ್ತಲ್ಲ, ಅವು ಯಾವ್ಯಾವ ನಂಬರ್ಸ್ ಬರುತ್ತೆ ಅನ್ನೋದನ್ನ ನೀವು ತೆಗೆದು ಹಾಕಬೇಕು. ಫಸ್ಟ್ ಥಿಂಗ್ ಹೆಂಗೆ, ಫಾರ್ ಎಕ್ಸಾಂಪಲ್ ನೋಡಿಲಿ, 6 ಇದು ಒಂದ್ ಸೈಡ್ ಅಲ್ಲಿ, 6 ನೆಕ್ಸ್ಟ್ ಸೈಡ್ ಅಲ್ಲಿ ಯಾವ್ದಿದೆ, 3 ಇದೆ. ಸೊ ಅದರದ ಸೈಡ್ ಅಲ್ಲಿ ಇರುವಂತ ನಂಬರ್ ಅದ್ರ ಅಪೋಸಿಟ್ ನಂಬರ್ ಆಗಕ್ಕಾಗತ್ತಾ, ಆಗಲ್ಲ. ಸೊ ಆದ್ದರಿಂದ ನಿಮ್ದು ಆಪ್ಷನ್ಸ್ ಅಲ್ಲಿ 3 ಇದ್ರೆ ಅದು ಆನ್ಸರ್ ಆಗಲ್ಲ. ಸಿಮಿಲರ್ಲಿ 6 ಸೈಡ್ ನಂಬರ್ 2 ಇದೆ, ಸೊ ಇದು ಆನ್ಸರ್ ಆಗಕ್ ಆಗಲ್ಲ, ಓಕೆನಾ? ಸೊ ಯಾವ್ಯಾವ ನಂಬರ್ಸ್ ಆನ್ಸರ್ ಆಗಲ್ಲ ಅನ್ನೋದನ್ನ ನಾನು ಇಲ್ಲಿ ಬರಿತೀನಿ, 3 ಆಗಲ್ಲ, ಓಕೆ? ಅಂಡ್ ದೆನ್ 2 ಆಗಲ್ಲ, ನೆಕ್ಸ್ಟ್. ಸೊ ಇಲ್ಲಿ ಸೇಮ್ ಇದೆ, ಮತ್ತೆ ಯಾವ್ದಿದೆ, 4 ಇದೆ, ಹೌದಾ? ಸೊ 4 ಕೂಡ ನಿಮ್ಮ ಆನ್ಸರ್ ಆಗಕ್ ಆಗಲ್ಲ. ಐ ಹವ್ ನಾಟ್ ರಿಟರ್ನ್ ಆಪ್ಷನ್ಸ್ ಅನ್ನ ಬರ್ದಿಲ್ಲ ನಾನು ಇಲ್ಲಿ, ಆ ಕಾರಣಕ್ಕಾಗಿ ಎಲ್ಲನ್ನು ಎಲಿಮಿನೇಟ್ ಮಾಡ್ತಾ ಇದ್ದೀನಿ, ಓಕೆ? ಸೊ 6 ನೆಕ್ಸ್ಟ್, ಇಲ್ಲಿ 4 ಅದು ಆಲ್ರೆಡಿ ನಾವು ನೋಡಿದೀವಿ, ಮತ್ತೆ ಯಾವ್ದಿದೆ, 5 ಇದೆ. ಸೊ 5 ಸೈಡ್ ಅಲ್ಲಿ ಇರೋದ್ರಿಂದ, ಇಟ್ಸ್ ಎ ಸೈಡ್ ನಂಬರ್ ಆಫ್ 6 ಇರೋದ್ರಿಂದ ಇದು ಕೂಡ ಅಪೋಸಿಟ್ ನಂಬರ್ ಆಗಕ್ ಆಗಲ್ಲ. ಸೊ ಟೋಟಲ್ ಒಂದು ಡಯಾಸ್ ಅಲ್ಲಿ ಎಷ್ಟು ಮುಖ ಇರುತ್ತೆ, 6 ಮುಖ ಇರುತ್ತೆ, ಹೌದಾ? ಸೊ 6 ಮುಖದಲ್ಲಿ ಒಂದ್ ಕಡೆ ಯಾವ್ದಿದೆ, 6 ಇದೆ, ಇನ್ನು 4 ಕಡೆದೇನಿದೆ, 6 ಸೈಡ್ ನಂಬರ್ಸ್ ಇವು. ಇನ್ನು ಉಳಿದಿರುವಂತಹ ನಂಬರ್ಸ್ ಯಾವುದು, ಬರೀ 1 ಮಾತ್ರ. ಅಂದ್ರೆ ನಿಮ್ಮ ಆನ್ಸರ್ ಏನಾಗಬೇಕು, 1 ಆಗಬೇಕು, ಯಾಕಂದ್ರೆ ಡಯಾಸ್ ಇರೋದೆ 6 ಮುಖ ಇರುತ್ತೆ, ಓಕೆನಾ? ದೇರ್ ಆರ್ ಓನ್ಲಿ 6 ಫೇಸಸ್ ಫಾರ್ ಅ ಡಯಾಸ್, ಐ ಮೀನ್ ಟು ಸೇ ಡೈಸ್, ಓಕೆ? ಸೊ ಇವಾಗ ನೆಕ್ಸ್ಟ್ ಪ್ರಾಬ್ಲಮ್ ಅನ್ನ ನೋಡೋಣ. ಸೊ ಈ ಪ್ರಾಬ್ಲಮ್ ಈ ವಿಡಿಯೋದಲ್ಲಿ ನಾನು ಮಾಡ್ತಾ ಇರುವಂತಹ ಲಾಸ್ಟ್ ಪ್ರಾಬ್ಲಮ್ ಇದು. ಏನ್ ಕೇಳಿದ್ದಾರೆ ಪ್ರಾಬ್ಲಮ್ ಅಲ್ಲಿ ಅಂದ್ರೆ, ಎಲ್ಸಿಎಂ ಮತ್ತೆ HCF ರಿಲೇಟೆಡ್ ಪ್ರಾಬ್ಲಮ್ ಇದು, ಓಕೆ? ಸೊ LCM ಮತ್ತೆ HCF ರಿಲೇಟೆಡ್ ಒಂದೇ ಒಂದು ಪ್ರಾಬ್ಲಮ್ ಬಂದಿರೋದ್ರಿಂದ ನಾನೇನ್ ಮಾಡ್ತಾ ಇದ್ದೇನೆ, ಇದೇ ವಿಡಿಯೋದಲ್ಲಿ ಕಂಬೈನ್ ಮಾಡಿ ನಾನು ಸಾಲ್ವ್ ಮಾಡ್ತಾ ಇದ್ದೀನಿ, ಓಕೆನಾ? ಸೊ LCM ಮತ್ತೆ HCF ಕಾನ್ಸೆಪ್ಟ್ ನಿಮ್ಗೆ ಕಲಿಬೇಕಪ್ಪ ಅಂತಂದ್ರೆ ನೀವೇನ್ ಮಾಡ್ಬೋದು, LCM ಮತ್ತೆ HCF ರಿಲೇಟೆಡ್ ನಾನು ಆಲ್ರೆಡಿ ನಿಮ್ಗೆ ವಿಡಿಯೋ ಮಾಡಿದ್ದೀನಿ, ಅದರಲ್ಲಿ ಪ್ರತಿಯೊಂದು ಮೆಥಡ್ಸ್ ಅನ್ನು ನಾನು ಸಪರೇಟ್ ಆಗಿ ವಿಡಿಯೋ ಮಾಡಿದ್ದೀನಿ. ಫಾರ್ ಎಕ್ಸಾಂಪಲ್ ನಿಮ್ಗೆ ಡಿವಿಷನ್ ಮೆಥಡ್ ಇಂದ ಕಲಿಬೇಕಿದ್ರೆ ಡಿವಿಷನ್ ಮೆಥಡ್, ಫ್ಯಾಕ್ಟರೈಸೇಷನ್ ಮೆಥಡ್ ಇಂದ ಕಲಿಬೇಕಿದ್ರೆ ಫ್ಯಾಕ್ಟರೈಸೇಷನ್ ಮೆಥಡ್, ಇನ್ನೊಂದು ಶಾರ್ಟ್ಕಟ್ ಮೆಥಡ್ ಇಂದ ಕಲಿಬೇಕಿದ್ರೆ ಆ ಮೆಥಡ್. ಸೊ ಪ್ರತಿಯೊಂದು ನಾನು ವಿಡಿಯೋ ಮಾಡಿದ್ದೀನಿ, ನಿಮ್ಗೆ ಯಾವ ಮೆಥಡ್ ಕಂಫರ್ಟೇಬಲ್ ಆಗುತ್ತೆ ನೀವು ಆ ವಿಡಿಯೋ ನೋಡಿ ಕಲ್ಕೊಳ್ಬಹುದು, ಓಕೆನಾ? ಸೊ ನಾವು ಲೆಟ್ ಅಸ್ ಸ್ಟಾರ್ಟ್ ಸಾಲ್ವಿಂಗ್ ದಿ ಪ್ರಾಬ್ಲಮ್, ಓಕೆ? ನೆಕ್ಸ್ಟ್, ಇದು ಯಾವ ಕ್ವೆಶನ್ ಪೇಪರ್ ಅಂದ್ರೆ, ESI 2009 ಅಲ್ಲಿ ಕೇಳಿರುವಂತಹ ಕ್ವೆಶನ್. ಸೊ ಎಕ್ಸಾಂಪಲ್ ಫಸ್ಟ್ ಏನ್ ಕೇಳಿದ್ದಾರೆ, 2 ಸಂಖ್ಯೆಗಳ HCF ಮತ್ತು LCMಗಳ ಮೊತ್ತ ಹಾಗೂ ವ್ಯತ್ಯಾಸವು ಅನುಕ್ರಮವಾಗಿ 312 ಮತ್ತು 264 ಆಗಿದೆ. ಈ ಸಂಖ್ಯೆಗಳ ಮೊತ್ತವು 168 ಆಗಿದ್ದರೆ ಆ ಸಂಖ್ಯೆಗಳು ಯಾವುವು ಅಂತ ಕೇಳಿದ್ದಾರೆ, ಓಕೆನಾ? ಸೊ ಅಂದ್ರೆ ಏನ್ ಹೇಳಿದಾರಪ್ಪ ಅಂತಂದ್ರೆ, LCM 2 ಸಂಖ್ಯೆಗಳ HCF ಪ್ಲಸ್ LCM, ಹೌದಾ? 2 ಸಂಖ್ಯೆಗಳ HCF ಮತ್ತು LCMಗಳ ಮೊತ್ತ ಹಾಗೂ ವ್ಯತ್ಯಾಸವನ್ನ ಕೊಟ್ಟಿದ್ದಾರೆ ಅವರು. HCFಗಳ ಮೊತ್ತ ಅಂದ್ರೆ HCF ಪ್ಲಸ್ LCM, ಇದೆಷ್ಟಿದೆ, 312. ಆಮೇಲೆ ಡಿಫ್ರೆನ್ಸ್, HCF ಡಿಫ್ರೆನ್ಸ್ LCM, ಮೈನಸ್ ಆದ್ರೂ ಆಗಿರ್ಬೋದು ಡಿಫ್ರೆನ್ಸ್ ಅಂತಾನಂದ್ರೂ ಬರೀಬಹುದು, ಇದೆಷ್ಟಿದೆ, 264 ಇದೆ, ಓಕೆನಾ? ಸೊ ಅನುಕ್ರಮವಾಗಿ ಅಂತಂದ್ರೆ HCF LCMಗಳ ಮೊತ್ತ ಇಷ್ಟು,
ವ್ಯತ್ಯಾಸ 264 ಅಂತ ಅರ್ಥ. ಓಕೆ, ಅನುಕ್ರಮ ಆಗಿ ಅಂತ ಬರೆದಾಗ ಈ ಥರ ತಗೊಳ್ಬೇಕು. ಬರೀದೆ ಹೋದರೆ ಅದು ಯಾವುದು ಅಂತ ಕರೆಕ್ಟಾಗಿ ಗೊತ್ತಾಗಲ್ಲ. ಓಕೆನಾ. ನೆಕ್ಸ್ಟ್, ಈ ಸಂಖ್ಯೆಗಳ ಮೊತ್ತವು ಆಗಿದೆ. ಈ ಸಂಖ್ಯೆಗಳ ಅಂದರೆ ಯಾವ ನಂಬರ್ಸ್ ಇದೆ, ನಂಬರ್ಸನ್ನು ನಾನು ಎಕ್ಸ್ ಮತ್ತು ವೈ ಅಂತ ತಗೊಂತೀನಿ. ಓಕೆನಾ. ಸೊ ಈ ಸಂಖ್ಯೆಗಳ ಮೊತ್ತವು 168 ಆಗಿದ್ದರೆ ಅಂತ ಹೇಳಿದ್ದಾರೆ. ಅಂದರೆ ಎಕ್ಸ್ ಪ್ಲಸ್ ವೈ ಎಷ್ಟಿದೆ, 168 ಅಂತ ಕೊಟ್ಟಿದ್ದಾರೆ. ಆ ಸಂಖ್ಯೆಗಳು ಯಾವುವು ಅನ್ನೋದು ಕ್ವೆಶನ್. ಸೊ ಈ ಥರ ಪ್ರಾಬ್ಲಮ್ ಅನ್ನ ಕೇಳಿದಾಗ ನೀವೇನು ಮಾಡಬೇಕಪ್ಪ ಅಂತಂದರೆ, ಇಲ್ಲಿ ನೋಡಿ, ಎಚ್ ಎಫ್ ಪ್ಲಸ್ ಎಲ್ ಸಿ ಎಂ, ಎಚ್ ಎಫ್ ಮೈನಸ್ ಎಲ್ ಸಿ ಎಂ ಅಂತ ಬಂದಾಗ, ಸೊ ಇದರಿಂದ ಈ ಎರಡು ಸ್ಟೇಟ್ಮೆಂಟ್ಸಿಂದ ನೀವೇನು ಮಾಡ್ಕೊಳ್ಬೋದು, ಈ ಎರಡು ಇಕ್ವೇಶನ್ಸಿಂದ ನೀವು ಎಚ್ ಎಫ್ ಮತ್ತು ಎಲ್ ಸಿ ಎಂ ಎಷ್ಟು ಅನ್ನೋದನ್ನು ಕಂಡುಹಿಡ್ಕೊಳ್ಬೋದು. ಓಕೆ, ಸೊ ಒಂದ್ಸತಿ ನಿಮಗೆ ಎಚ್ ಸಿ ಎಫ್ ಮತ್ತು ಎಲ್ ಸಿ ಎಂ ಎಷ್ಟು ಆ ನಂಬರ್ಸ್ ಇದೆ ಅಂತ ಗೊತ್ತಾದ್ಮೇಲೆ ಅದ್ರ ಸಮ್ ಗೊತ್ತಿದೆ, ಸೊ ನೀವು ಈಸಿಯಾಗಿ ಏನು ಮಾಡ್ಬೋದು, ಆ ನಂಬರ್ಸನ್ನು ಕಂಡುಹಿಡ್ಕೊಳ್ಬೋದು. ಓಕೆನಾ. ಸೊ ಯಾವ ರೀತಿ ಅನ್ನೋದನ್ನು ನಾನು ಹೇಳ್ತಾ ಹೋಗ್ತೀನಿ. ಓಕೆ, ಸೊ ಫಸ್ಟ್ ಇದನ್ನು ಮಾಡೋಣ. ಇವಾಗ ಎಚ್ ಸಿ ಎಫ್ ಪ್ಲಸ್ ಎಲ್ ಸಿ ಎಂ ಇಸ್ ಈಕ್ವಲ್ ಟು 312, ಎಚ್ ಸಿ ಎಫ್ ಮೈನಸ್ ಎಲ್ ಸಿ ಎಂ ಇಸ್ ಈಕ್ವಲ್ಸ್ ಟು ಎಷ್ಟಿದೆ. ಓಕೆ, ಸೊ ಎಚ್ ಸಿ ಎಫ್ ಡಿಫ್ರೆನ್ಸ್ ಎಲ್ ಸಿ ಎಂ ಇಸ್ ಈಕ್ವಲ್ಸ್ ಟು 264. ಇದನ್ನು ನೀವು ಈ ರೀತಿಯಾಗಿಯೂ ಬರಿಬೋದು ಅಥವಾ ನೀವು ಈ ಥರನೂ ಬರಿಬೋದು, ಯಾಕಂದರೆ ಎಲ್ ಸಿ ಎಂ ಯೂಶ್ವಲಿ ದೊಡ್ಡ ನಂಬರ್ ಇರುತ್ತೆ. ಸೊ ಎಲ್ ಸಿ ಎಂ ಪ್ಲಸ್ ಎಚ್ ಸಿ ಎಫ್ ಇಸ್ ಈಕ್ವಲ್ಸ್ ಟು 312. ಯಾವ ಯಾಕೆ ಎಲ್ ಸಿ ಎಂ ದೊಡ್ಡದಾಗಿರುತ್ತೆ ನಾನು ನಿಮ್ಗೆ ಆಲ್ರೆಡಿ ಎಕ್ಸ್ಪ್ಲೇನ್ ಮಾಡಿದ್ದೀನಿ ಒಂದ್ಸತಿ ಎಲ್ ಸಿ ಎಂ ಹೇಳಬೇಕಾದ್ರೆ. ಓಕೆನಾ. ಸೊ ಎಲ್ ಸಿ ಎಂ ಮೈನಸ್ ಎಚ್ ಸಿ ಎಫ್, ಎಚ್ ಸಿ ಎಫ್ ಯಾವಾಗಲೂ ಫ್ಯಾಕ್ಟರ್ ಇರೋದ್ರಿಂದ ಸಣ್ಣ ನಂಬರ್ ಇರುತ್ತೆ, ಇಸ್ ಈಕ್ವಲ್ ಟು 264. ಈ ಥರ ಬರ್ಕೊಳ್ಬೋದು ನೀವು. ಓಕೆ, ನೆಕ್ಸ್ಟ್, ಸೊ ಎಚ್ ಮತ್ತು ಎಚ್, ಎಚ್ ಸಿ ಎಫ್ ಎಚ್ ಎಫ್ ಎರಡು ಏನಾಗುತ್ತೆ, ಕ್ಯಾನ್ಸಲ್ ಆಗುತ್ತೆ. ಇದೇನಾಗುತ್ತೆ, 2L ಇಸ್ ಈಕ್ವಲ್ಸ್ ಟು, ಸೊ ಎಷ್ಟು ಬರುತ್ತೆ ವ್ಯಾಲ್ಯೂ ಅಂತಂದರೆ 576 ಬರುತ್ತೆ. ಸೊ ಎಲ್ ಸಿ ಎಂ ವ್ಯಾಲ್ಯೂ ಎಷ್ಟು ಬಂತು ಈ ಥರ ಆದರೆ 288 ಬಂತು. ಇದನ್ನು 2 576 ಡಿವೈಡೆಡ್ ಬೈ 2 ಇಸ್ ಈಕ್ವಲ್ ಟು 288. ಇವಾಗ ನಿಮ್ಗೆ ಎಲ್ ಸಿ ಎಂ ಗೊತ್ತಾಯಿತು, ಈ ಯಾವುದಾದ್ರೂ ಒಂದು ಇಕ್ವೇಷನ್ ಸಬ್ಸ್ಟಿಟ್ಯೂಟ್ ಮಾಡಿ ನೀವೇನು ಮಾಡ್ಬೋದು, ಎಚ್ ಸಿ ಎಫ್ ಅನ್ನು ಕಂಡುಹಿಡ್ಕೊಳ್ಬೋದು. ಫಾರ್ ಎಕ್ಸಾಂಪಲ್, ಎಲ್ ಮೈನಸ್ ಎಚ್ ಇಸ್ ಈಕ್ವಲ್ ಟು 264, ನಾನು ಇದರಲ್ಲಿ ಸಬ್ಸ್ಟಿಟ್ಯೂಟ್ ಮಾಡ್ತೀನಿ. ನೀವು ಎಕ್ಸಾಮಲ್ಲಿ ಇದೆಲ್ಲ ಬರೆದು ಮಾಡುವಂಥ ಅವಶ್ಯಕತೆ ಇಲ್ಲ, ಸೊ ಯು ಕ್ಯಾನ್ ಕ್ಯಾಲ್ಕುಲೇಟ್ ಮೆಂಟಲಿ. ಓಕೆನಾ. ಸೊ ಎಲ್ ಸಿ ಎಂ ಎಷ್ಟಿದೆ, 288 ಇದೆ, ಮೈನಸ್ ಎಚ್ ಸಿ ಎಫ್ ಗೊತ್ತಿಲ್ಲ, ಇದು 264. ಸೊ ಇವಾಗ 288 ಈ ನಂಬರ್ನ ಈ ಕಡೆ ತಗೊಂಡು ಬಂದರೆ ಏನಾಯಿತು, 264 ಹೆಚ್ ಈ ಕಡೆ ಹೋದರೆ ಹೆಚ್. ಸೊ 288 ಮೈನಸ್ 264 ನಿಮ್ಮದು ವ್ಯಾಲ್ಯೂ ಎಷ್ಟು ಬರುತ್ತಪ್ಪ ಅಂತಂದರೆ 24 ಬರುತ್ತೆ. ಓಕೆನಾ. 2 ಮೈನಸ್ 2 0, 8 ಮೈನಸ್ 6 2, 8 ಮೈನಸ್ 4 4. ಓಕೆ, ಎಚ್ ಸಿ ಎಫ್. ಸೊ ಇದೇನಾಯಿತು, ಎಚ್ ಸಿ ಎಫ್ ವ್ಯಾಲ್ಯೂ ಆಯಿತು. ಓಕೆ, ಇವಾಗ ನಿಮಗೆ ಎಲ್ ಸಿ ಎಂ ಗೊತ್ತು ಮತ್ತು ಎಚ್ ಸಿ ಎಫ್ ಗೊತ್ತು. ಇವಾಗ ನೀವೇನು ಮಾಡ್ಬೋದು, ನಂಬರ್ಸನ್ನು ಕಂಡುಹಿಡ್ಕೊಳ್ಳಿ. ಒಂದು ನೀವು ಎಚ್ ಸಿ ಎಫ್ ಮತ್ತು ಎಲ್ ಸಿ ಎಮನ್ನು ಯೂಸ್ ಮಾಡಿಕೊಂಡು ಮತ್ತು ಈ ಇಕ್ವೇಷನ್ನ ಯೂಸ್ ಮಾಡಿಕೊಂಡು ನೀವು ವ್ಯಾಲ್ಯೂಸನ್ನು ಕಂಡುಹಿಡಿಬೇಕು, ಕಂಡುಹಿಡಿಬೋದು. ಅಥವಾ ಇನ್ನೊಂದು ಮೆಥಡ್ ಏನಪ್ಪ ಅಂತಂದರೆ, ನೀವು ಎಚ್ ಸಿ ಎಫ್ ಅಂದರೆ ಏನು, ಇದು ಯಾವಾಗಲೂ ಫ್ಯಾಕ್ಟರ್ ಆಗಿರುತ್ತೆ, ಯಾವುದೇ ಒಂದು ನಂಬರ್ ಫ್ಯಾಕ್ಟರ್ ಆಗಿರುತ್ತೆ, ಹೌದಾ? ಸೊ ನೀವು ಅದನ್ನು ಯೂಸ್ ಮಾಡಿಕೊಂಡು ಕೂಡ ಏನು ಮಾಡ್ಬೋದು, ಆನ್ಸರನ್ನು ಕಂಡುಹಿಡಿಬೋದು. ಓಕೆ, ಸೊ ಯಾವ ರೀತಿ ಅನ್ನೋದನ್ನು ಐ ಟೆಲ್ ಯು. ಓಕೆ, ಸೊ ಫಾರ್ ಎಕ್ಸಾಂಪಲ್, ಫ್ಯಾಕ್ಟರ್ ಅಂದರೆ ಏನು, 24a ಮಲ್ಟಿಪ್ಲೈಡ್ ಬೈ ಎಕ್ಸ್ ಮಲ್ಟಿಪ್ಲೈಡ್ ಬೈ ವೈ ಇಸ್ ಈಕ್ವಲ್ ಟು ಮಾಡಿದಾಗ ಏನು ಬರುತ್ತೆ, ನಿಮ್ಮದು ಎಲ್ ಸಿ ಎಂ ಬರುತ್ತೆ. ಓಕೆನಾ. ಸೊ ಎಚ್ ಸಿ ಎಫ್ ಇಂಟು ಎಕ್ಸ್ ಇನ್ ವ್ಯಾಲ್ಯೂ ಅಂದರೆ ಎರಡು ವ್ಯಾಲ್ಯೂಸನ್ನು ನೀವು ಮಲ್ಟಿಪ್ಲೈ ಮಾಡಬೇಕು, ಎಕ್ಸ್ ಇಂಟು ವೈ ಏನಾಗುತ್ತೆ, ಎಲ್ ಸಿ ಎಂ ಆಗುತ್ತೆ. ಓಕೆ, ಸೊ ಯಾಕಂದರೆ ಇದು ಫ್ಯಾಕ್ಟರ್, ಇದೇನಾಗಿರುತ್ತೆ, ಮಲ್ಟಿಪ್ಲೈಯರ್ ಆಗಿರುತ್ತೆ ಅದಕ್ಕೆ. ಓಕೆನಾ. ಸೊ 24 ಇಂಟು ಎಕ್ಸ್ ಅಂದರೆ ನಮಗೆ ಗೊತ್ತಿಲ್ಲ, ವೈ ಅದು ಗೊತ್ತಿಲ್ಲ ನಮಗೆ, ಬಟ್ ಎಲ್ ಸಿ ಎಂ ವ್ಯಾಲ್ಯೂ ಎಷ್ಟಿದೆ, 288 ಇದೆ. ಇವಾಗ ಜಸ್ಟ್ ನಾವು ಕಂಡು ಹಿಡಿದೀವಿ, ಹೌದಾ? 288 ಇಲ್ಲಿದೆ ನೋಡಿ. ಓಕೆ, ಇವಾಗ ಡಿವೈಡ್ ಮಾಡ್ಕೊಳ್ಳಿ ಎಕ್ಸ್ ಇಂಟು ವೈ. ಸೊ ಎಷ್ಟಾಗುತ್ತೆ, 288 ಡಿವೈಡೆಡ್ ಬೈ 24. ಸೊ 24 ಒನ್ ಝಾ, ಇಲ್ಲಿ 24 ಒನ್ ಝಾ 4 ಉಳಿತು, 24 2 ಝಾ, ಅಂದರೆ ಎಕ್ಸ್ ಇಂಟು ವೈ ಎಷ್ಟಾಯಿತು, 12 ಬಂತು. ಓಕೆ, ಇವಾಗ ಇವು ಎರಡು ವ್ಯಾಲ್ಯೂಸನ್ನು, ಇದೇನು ಮಲ್ಟಿಪ್ಲಿಕೇಶನ್ ಆಫ್ ಎಕ್ಸ್ ಆ್ಯಂಡ್ ವೈ, ನಿಮಗೆ ಎಕ್ಸ್ ಬೇಕು ಮತ್ತು ವೈ ಬೇಕು. ಓಕೆ, ಸೊ ಇವಾಗ ನೀವೇನು ಮಾಡ್ಬೋದು, ಎಕ್ಸ್ ಇಂಟು ವೈ ಇಸ್ ಈಕ್ವಲ್ ಟು 12 ಅಂಡ್ ದೆನ್ ಎಕ್ಸ್ ಪ್ಲಸ್ ವೈ ಇಸ್ ಈಕ್ವಲ್ ಟು 168, ಈ ಎರಡು ಕ್ವೆಶನ್ ಇಕ್ವೇಷನ್ನ ಕಂಬೈನ್ ಮಾಡಿ ಕಂಡುಹಿಡಿಬೋದು. ಆರ್ ಎಲ್ಸ್ ವಾಟ್ ಯು ಕ್ಯಾನ್ ಡೂ ಇಸ್, ಎಕ್ಸ್ ಇಂಟು ವೈ 12 ಇದೆ ಅಂತಂದರೆ ಇದನ್ನು ಕೋ ಪ್ರೈಮ್ ಫ್ಯಾಕ್ಟರ್ಸನ್ನು ತೆಗಿಬೇಕು. ಸೊ ಒಂದ್ಸತಿ ನಾನು ನಿಮ್ಗೆ ಕೋ ಪ್ರೈಮ್ ಫ್ಯಾಕ್ಟರ್ಸ್ ಅಂತಂದರೆ ಏನು ಅನ್ನೋದನ್ನು ಕೂಡ ನಾನು ಹೇಳ್ಕೊಟ್ಟಿದ್ದೀನಿ. ಓಕೆ, ಅಂದರೆ ಯಾವುದೇ ನಂಬರ್ ತನ್ನಿಂದ ಮಾತ್ರ ಡಿವೈಡ್ ಆಗಬೇಕು ಮತ್ತು ಒನ್ನಿಂದ ಮಾತ್ರ ಡಿವೈಡ್ ಆಗಬೇಕು, ಆ ಥರ ನಂಬರ್ಸನ್ನು ನಾವು ಕೋ ಪ್ರೈಮ್ ನಂಬರ್ಸ್ ಅಂತ ಹೇಳ್ತೀವಿ, ಪ್ರೈಮ್ ನಂಬರ್ಸ್ ಅಂತ ಹೇಳ್ತೀವಿ. ಸೊ ಕೋ ಪ್ರೈಮ್ ಅಂತಂದರೆ ಎರಡೂದು ಏನಿರಬೇಕು, ಫ್ಯಾಕ್ಟರ್ಸ್ ಸೇಮ್ ಇರಬಾರ್ದು. ಓಕೆ, ಫಾರ್ ಎಕ್ಸಾಂಪಲ್, 4 ಒನ್ ಇದೆ, ಇದಕ್ಕೆ 2 ಮತ್ತು ಇದಕ್ಕೆ 4 ಬರುತ್ತೆ, 3 1 ಮತ್ತು 3 ಬರುತ್ತೆ. ಸೊ 1 ಅನ್ನು ಬಿಟ್ಟು ಬೇರೆ ಯಾವ ನಂಬರು 2
ಫೋರ್ ಮಾತ್ರ ಡಿವೈಡ್ ಮಾಡಿ ತ್ರೀ ಮಾಡಲ್ಲ, ಫೋರ್ ಫೋರ್ ಅನ್ನು ಮಾತ್ರ ಡಿವೈಡ್ ಮಾಡುತ್ತೆ, ತ್ರೀ ಅನ್ನು ಡಿವೈಡ್ ಮಾಡಲ್ಲ, ತ್ರೀ ತ್ರೀ ಅನ್ನು ಮಾತ್ರ ಡಿವೈಡ್ ಮಾಡುತ್ತೆ, ಫೋರ್ ಅನ್ನು ಮಾಡಲ್ಲ. ಸೊ ಅಂದರೆ ಸೇಮ್ ಫ್ಯಾಕ್ಟರ್ಸ್ ಇರಬಾರ್ದು, ಓಕೆ, ಯಾವುದೇ ಒಂದು ಸೇಮ್ ಫ್ಯಾಕ್ಟರ್ಸ್ ಇರಬಾರ್ದು ಇವೆರಡು ನಂಬರ್ಸಲ್ಲಿ, ಅಂಥವನ್ನ ಕೋ ಪ್ರೈಮ್ ನಂಬರ್ಸ್ ಅಂತೀವಿ. ಓಕೆ, ಸೊ ಫೋರ್ ಮತ್ತು ತ್ರೀ, ಯಾಕಂದರೆ ಫೋರ್ ಇಂಟು ತ್ರೀ ಏನಾಯಿತು, ಟ್ವೆಲ್ ಆಯಿತು. ಇವಾಗ ನೀವೇನು ಮಾಡ್ಬೋದು, ಈ ಎರಡು ನಂಬರ್ಸನ್ನು ಎಚ್ ಸಿ ಎಫ್ಗೆ ಮಲ್ಟಿಪ್ಲೈ ಮಾಡಿದರೆ ನಿಮ್ಮ ನಂಬರ್ಸ್ ಬರುತ್ತೆ. ಸೊ ಫಸ್ಟ್ ನಂಬರ್ ಎಕ್ಸ್ ಇಸ್ ಈಕ್ವಲ್ ಟು 24 ಇಂಟು ಫೋರ್, ಸೆಕೆಂಡ್ ನಂಬರ್ ವೈ ಇಸ್ ಈಕ್ವಲ್ ಟು 24 ಇಂಟು ತ್ರೀ. ಸೊ 24 ಇಂಟು ಫೋರ್ ಏನಾಗುತ್ತೆ, 96 ಆಗುತ್ತೆ, ಫೋರ್ ಫೋರ್ ಜೊ ಸಿಕ್ಸ್, ಸೊ 96. 24 ಇಂಟು ತ್ರೀ ಏನಾಗುತ್ತೆ, 72 ಆಗುತ್ತೆ. ಇವೆರಡು ವ್ಯಾಲ್ಯೂಸು ನಿಮ್ದು ಆನ್ಸರ್ಸ್ ಆಪ್ಷನ್ಸ್ ಅಲ್ಲಿದ್ದರೆ ದೇ ಬೋತ್ ಆರ್ ಯುವರ್ ಆನ್ಸರ್ಸ್. ಓಕೆ, ಸೊ ವಿಲ್ ಚೆಕ್ ನಾವು ಸಿ ಹಿಯರ್ 96 ಮತ್ತೆ 72 ಇಲ್ಲಿ ಆಪ್ಷನ್ ಇದೆ, ಆಪ್ಷನ್ ಫೋರ್. ಸೊ ದಿಸ್ ಇಸ್ ಯುವರ್ ಕರೆಕ್ಟ್ ಆನ್ಸರ್. ಓಕೆನಾ, ಸೊ ನೋಡಿ ನಾವು ಇಲ್ಲಿ ಏನ್ ಮಾಡಿದ್ವಿ, ಫುಲ್ ಇಷ್ಟು ಉದ್ದ ಪ್ರೊಸೆಸ್ ಅನ್ನ ನಿಮ್ಗೆ ಎಕ್ಸ್ಪ್ಲೇನ್ ಮಾಡಿದೆ. ಮೇಡಮ್ ಇದೆಲ್ಲ ಮಾಡ್ಬೇಕಪ್ಪ ಅಂತಂದ್ರೆ ಇಷ್ಟೆಲ್ಲ ನೀವು ಕ್ಯಾಲ್ಕುಲೇಷನ್ ನ ಮಾಡುವಂತ ಅವಶ್ಯಕತೆ ಇಲ್ಲ. ಸೊ ಈ ಕ್ಯಾಲ್ಕುಲೇಷನ್ಸ್ ಅನ್ನ ಏನ್ ಮಾಡ್ಬೇಕು, ನೀವು ಮೈಂಡ್ ಅಲ್ಲೇ ಕ್ಯಾಲ್ಕುಲೇಟ್ ಮಾಡಬೇಕು, ಅವಾಗ ನಿಮ್ಗೆ ಅನ್ಸುತ್ತೆ ದಿಸ್ ಇಸ್ ನಾಟ್ ಅ ಬಿಗ್ ಕ್ಯಾಲ್ಕುಲೇಷನ್ ಅಂತ. ಓಕೆ, ಸೊ ಈ ತರ ಮಾಡ್ತಾ ಎಲ್ಲ ಬರೆದು ಮಾಡ್ತಾ ಕುತ್ಕೊಂಡ್ರೆ ಏನಾಗುತ್ತೆ, ಇಟ್ ಟೇಕ್ಸ್ ಯುವರ್ ಟೈಮ್ ಅಷ್ಟೇ. ಓಕೆನಾ, ಸೊ ಐ ಹೋಪ್ ನಿಮ್ಗೆ ಈ ವಿಡಿಯೋ ಇಷ್ಟ ಆಗಿದೆ ಅಂತ ಅನ್ಕೊಳ್ತೀನಿ. ಅಂಡ್ ನಿಮ್ಗೆ ಏನಾದರೂ ತಿಳಿದೇ ಇದ್ರೆ ಯು ಕ್ಯಾನ್ ಜಸ್ಟ್ ಕಮೆಂಟ್ ಮೀ, ಟೆಕ್ಸ್ಟ್ ಮಾಡ್ಬೋದು, ಆರ್ ಯು ಕ್ಯಾನ್ ಜಾಯಿನ್ ವಿತ್ ಅವರ್ ಟೆಲಿಗ್ರಾಮ್ ಚಾನಲ್ ನೀವು ಜಾಯಿನ್ ಮಾಡ್ಬೋದು, ಐಡಿಯಾಸ್ ಫೋರಮ್ ಅಂತ ಟೆಲಿಗ್ರಾಮ್ ಚಾನಲ್, ನಿಮ್ದು ಏನೇ ಕ್ವೆರೀಸ್ ಇದ್ರು ನೀವು ಅಲ್ಲಿ ಪೋಸ್ಟ್ ಮಾಡ್ಬೋದು. ಓಕೆನಾ, ಸೊ ಥ್ಯಾಂಕ್ ಯು ಸೋ ಮಚ್ ಗೈಸ್, ಪ್ಲೀಸ್ ಡೂ ಲೈಕ್ ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ಫಾರ್ ದಿ ಚಾನಲ್. ಓಕೆ, ಸೊ ಹ್ಯಾವ್ ಅ ನೈಸ್ ಡೇ, ಬಾಯ್.